ವಿಚಿತ್ರ ಅಡುಗೆ. ಮುದುಕಿ ಸಿಂಪ್ಸನ್ ಮನೆಯ ಸಾಂಬಾರು ಒಳ್ಳೆಯ ರುಚಿಯಾಗಿರುತ್ತಿತ್ತು. ಆ ಊರ ಜನರಿಗೆ ಆಕೆಯ ಸಾಂಬಾರು ಅಂದರೆ ತುಂಬ ಇಷ್ಟ. ಒಂದು ದಿವಸ ರಾತ್ರಿ ಆ ಮುದುಕಿಯ ಮನೆಗೆ ಆ ಊರಿನ ಪಾದ್ರಿ ಊಟಕ್ಕೆ ಬರುವವನಿದ್ದ. ಮುದುಕಿ 5 ಜನ ಮಕ್ಕಳಿದ್ದರು. ಅವರೆಲ್ಲ ಅವತ್ತು ಬಟ್ಟೆ ಒಗೆಯುವುದು, ಇಸ್ತ್ರಿ ಮಾಡುವುದು, ಹೊಲಿಯುವುದು, ಒರೆಸುವುದು ಇತ್ಯಾದಿ ತಮ್ಮ ತಮ್ಮ ಕೆಲಸದಲ್ಲಿ ತಲ್ಲೀನರಾಗಿದ್ದರು. ಮುದುಕಿ ಪಾದ್ರಿಗಾಗಿ ಒಳ್ಳೆಯ ರುಚಿರುಚಿಯಾದ ಸಾಂಬಾರು ತಯಾರಿಸಿದಳು. ಆದರೆ ಆ ದಿವಸ ಆಕೆಗೆ ತುಂಬ ಕೆಲಸವಿದ್ದುದರಿಂದ ಸಾಂಬಾರಿಗೆ ಉಪ್ಪು ಹಾಕಲು ಮರೆತಿದ್ದಳು. ಸಾಂಬಾರಿನಲ್ಲಿ ಉಪ್ಪಿಗೆ ಪ್ರಾಮುಖ್ಯವಿರುತ್ತದೆ ಅಲ್ಲವೇ? ಸಾಂಬಾರನ್ನು ತಯಾರಿಸಿದ ಮೇಲೆ ಅದನ್ನು ಒಲೆಯಲ್ಲಿ ಚಿಕ್ಕ ಉರಿಯಲ್ಲಿಟ್ಟು ಆಕೆ ಕಸಗುಡಿಸಲು ಮತ್ತು ಕುರ್ಚಿ ಮೇಜುಗಳನ್ನು ಒರೆಸಲು ಹೋದಳು. ಹೀಗೆ ಕೆಲಸ ಮಾಡುತ್ತಿರುವಾಗ ಇದ್ದಕ್ಕಿದ್ದಂತೆ ಆಕೆಗೆ ಅವತ್ತು ಸಾಂಬಾರಿಗೆ ಉಪ್ಪು ಹಾಕಿರಲಿಲ್ಲ ಎಂಬ ವಿಷಯ ಮನಸ್ಸಿಗೆ ಬಂತು. ಇನ್ನು ಈಗ ತನ್ನ ಈ ಕೊಳೆಯ ಕೈಯಲ್ಲಿ ಉಪ್ಪು ಹಾಕಲು ಸಾಧ್ಯವಿಲ್ಲ ಎಂದು ಆಕೆ ತನ್ನ ಮಗಳು ಸೂಯಿಯನ್ನು ಕರೆದು, ನೀನು ಸಾಂಬಾರಿಗೆ ಸ್ವಲ್ಪ ಉಪ್ಪು ಹಾಕುವೆಯೋ ಎಂದು ಕೇಳಿದಳು. ನನ್ನಿಂದ ಸಾಧ್ಯವಿಲ್ಲ ಅಮ್ಮ, ನಾನು ಶೂಗೆ ಪಾಲಿಶ್ ಮಾಡುತ್ತಿದ್ದೇನೆ. ಸರಿ, ನೀನು ಸಾಂಬಾರಿಗೆ ಸ್ವಲ್ಪ ಉಪ್ಪು ಹಾಕುತ್ತೀಯಾ ಎಂದು ಮುದುಕಿ ಸೈರಿಯನ್ನು ಕೇಳಿದಳು. ಅಮ್ಮ, ನಾನು ಫ್ರಾಕ್ ಹೊಲಿಯುತ್ತಿದ್ದೇನೆ. ಬೆಟ್ರಿ, ನೀನು ಸಾಂಬಾರಿಗೆ ಸ್ವಲ್ಪ ಉಪ್ಪು ಹಾಕುತ್ತೀಯಾ? ಇಲ್ಲ ಅಮ್ಮ, ನನಗೆ ಪುರುಸೊತ್ತಿಲ್ಲ. ಚೆನ್ನಿ, ನೀನು ಹೋಗು, ಸಾಂಬಾರಿಗೆ ಸ್ವಲ್ಪ ಉಪ್ಪು ಹಾಕು. ಆ ಕೆಲಸವನ್ನು ಲಿಲ್ಲಿ ಮಾಡಲಿ, ನನಗೆ ಬಟ್ಟೆಗೆ ಗಂಜಿ ಹಾಕಿ ಇಸ್ತ್ರಿ ಹಾಕಲಿಕ್ಕಿದೆ. ಆಯಿತು ಲಿಲ್ಲಿ, ನೀನು ಹೋಗಿ ಸಾಂಬಾರಿಗೆ ಸ್ವಲ್ಪ ಉಪ್ಪು ಹಾಕು, ನನಗೆ ಉಪ್ಪು ಹಾಕಲು ಮರೆತಿದೆ. ಸಾಧ್ಯವಿಲ್ಲಮ್ಮ, ನಾನು ನನ್ನ ರಿಬ್ಬನ್ನುಗಾಗಿ ಎಲ್ಲ ಕಡೆ ಹುಡುಕಾಡುತ್ತಿದ್ದೇನೆ. ಅದು ಸಿಗೋ ತನಕ ನಾನು ಯಾವ ಕೆಲಸವನ್ನು ಮಾಡುವುದಿಲ್ಲ. ನಂತರ ಮುದುಕಿ ತನ್ನ ಕೈಯಲ್ಲಿರುವ ಧೂಳು ಒರೆಸುವ ಬಟ್ಟೆಯನ್ನು ಕುರ್ಚಿಯ ಹಿಂಭಾಗಕ್ಕೆ ಎಸೆದು ಕೈ ತೊಳೆದು ಅಡಿಯ ಕೋಣೆಗೆ ಹೋಗಿ ಸಾಂಬಾರಿಗೆ ಉಪ್ಪು ಹಾಕಿ ಬಂದು ಹಿಂದಿನಂತೆ ತನ್ನ ಕೆಲಸಕ್ಕೆ ತೊಡಗಿದಳು. ಸ್ವಲ್ಪ ಹೊತ್ತು ಕಳೆದಾಗ ಲಿಲ್ಲಿ ತಾನು ಅಮ್ಮ ಹೇಳಿದ ಕೆಲಸ ಮಾಡದಿರಬಾರದೆಂದು ಆಲೋಚಿಸುತ್ತಾ ಅಡಿಯ ಕೋಣೆಗೆ ಹೋಗಿ ಸಾಂಬಾರಿ ಉಪ್ಪು ಹಾಕಿ ಬಂದಳು. ನಂತರ ರಿಬ್ಬನ್ನು ಹುಡುಕತೊಡಗಿದಳು. ಲಿಲ್ಲಿ ಹೊರಗೆ ಬಂದು ಸ್ವಲ್ಪ ಹೊತ್ತು ಕಳೆದಾಗ ಚೆನ್ನಿಗೂ ಮನಸ್ಸಿಗೆ ಅಮ್ಮ ಹೇಳಿದ ಕೆಲಸ ಮಾಡದಿರಬಾರದೆಂದು ಅನಿಸಿತು. ಅವಳು ಅಡಿಗೆ ಕೋಣೆಗೆ ಹೋಗಿ ಸಾಂಬಾರಿ ಉಪ್ಪು ಹಾಕಿ ಬಂದು ತನ್ನ ಕೆಲಸದಲ್ಲಿ ತೊಡಗಿದಳು. ಸೂಯಿ ಶೂ ಪಾಲಿಶ್ ಮಾಡುತ್ತಿದ್ದವಳು ಚೆನ್ನಿ ತನ್ನ ಕೆಲಸದಲ್ಲಿ ತೊಡಗಿದ್ದಾಗ ಅಡಿಗೆ ಕೋಣೆಗೆ ಹೋಗಿ ಸಾಂಬಾರಿ ಉಪ್ಪು ಹಾಕಿ ಬಂದು ಅನಂತರ ಪುನಃ ಶೂಗೆ ಪಾಲಿಶ್ ಹಾಕತೊಡಗಿದಳು. ಫ್ರಾಕ್ ಹೊಲಿಯುತ್ತಿದ್ದ ಸೈರಿ ಬಟ್ಟೆಯನ್ನು ಕೆಳಗಿಟ್ಟು ಸೂಯಿ ಶೂ ಪಾಲಿಶ್ ಮಾಡುತ್ತಿದ್ದಂತೆ ಅಡಿಯ ಕೋಣೆಗೆ ಹೋಗಿ ಸಾಂಬಾರಿ ಉಪ್ಪು ಹಾಕಿ ಬಂದು ತನ್ನ ಫ್ರಾಕು ಹೊಲಿಯತೊಡಗಿದಳು. ಬೆಟ್ಟಿ ಆ ಕುಟುಂಬದ ಎಲ್ಲರಿಗಿಂತ ಹಿರಿಯವಳಾಗಿದ್ದಳು. ಅವಳು ತನ್ನ ಕೋಣೆಯಲ್ಲಿ ಕುಳಿತು ಕಾದಂಬರಿ ಓದುತ್ತಿದ್ದಳು. ಊಟದಲ್ಲಿ ಸಾಂಬಾರು ಆಕೆಗೂ ತುಂಬ ಇಷ್ಟವಾಗುತ್ತಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಕಳೆದ ಮೇಲೆ ಅವಳು ಕೂಡ ಅಮ್ಮ ಹೇಳಿದ್ದಾಳೆಂದು ಅವರಷ್ಟಕ್ಕೆ ಅಡಿಯ ಕೋಣೆಗೆ ಹೋಗಿ ಸಾಂಬಾರಿ ಉಪ್ಪು ಹಾಕಿ ಬಂದು ಪುನಃ ಕಾದಂಬರಿ ಓದುತ್ತಾ ಕುಳಿತಳು. ಆ ದಿನ ತಯಾರಿಸಿದ ಸಾಂಬಾರು ತುಂಬ ರುಚಿಯಾಗಿರಬಹುದೆಂದು ಮುದುಕಿ ಆಲೋಚಿಸಿದಳು. ಅವಳಂತೆ ಇನ್ನಿತರೂ ರಾತ್ರಿ ರುಚಿಯಾದ ಸಾಂಬಾರು ಊಟ ಮಾಡಬಹುದೆಂದು ತಮ್ಮಲ್ಲೇ ಹೇಳಿಕೊಂಡಳು. ಪಾದ್ರಿ ಬಂದು ಊಟಕ್ಕೆ ಕುಳಿತು ಸಾಂಬಾರನ್ನು ನೋಡಿ ಮೊದಲು ಅದನ್ನೇ ಹಾಕಿಸಿಕೊಂಡು ಊಟ ಮಾಡತೊಡಗಿದ. ಕೂಡಲೇ ಮುಖ ಕಿವಿಚಿ ನೀರು ನೀರು ಎನ್ನುತ್ತಾ ನೀರು ಕುಡಿಯತೊಡಗಿದ. ಪಕ್ಕದಲ್ಲಿ ಕುಳಿತ ಮನೆಯವರೆಲ್ಲರೂ ಅವನನ್ನೇ ನೋಡತೊಡಗಿದರು. ಏನು ತಪ್ಪಾಗಿದೆ ಎಂದು ತಿಳಿದುಕೊಂಡ ಮುದುಕಿ ಸಾಂಬಾರಿನ ರುಚಿ ನೋಡಿದಳು. ಆಗ ಅವಳಿಗೆ ತಿಳಿಯಿತು. ನಿಮ್ಮಲ್ಲಿ ಸಾಂಬಾರಿಗೆ ಉಪ್ಪು ಹಾಕಿದವರು ಯಾರು? ನಾನು ಹಾಕಿದೆ ಅಮ್ಮ ಎಂದು 5 ಮಂದಿಯೂ ಒಟ್ಟಿಗೆ ಹೇಳಿದರು. ನಾನು ಕೂಡ ಹಾಕಿದ್ದೇನೆ. ತುಂಬ ಮಂದಿ ಅಡಿಗೆಯವರು ಸೇರಿ ಅಡಿಗೆ ಮಾಡಿದರೆ ಏನಾಗುತ್ತದೆ ಎಂದು ಈಗ ಗೊತ್ತಾದ ಹಾಗೂ ಆಯಿತು ಎಂದು ಮುದುಕಿ ಹೇಳಿದಳು. ಈ ಮಾತನ್ನು ಯಾರೂ ಅಲ್ಲಗಳೆಯಲಿಲ್ಲ.